ಏನ್ ಮಸ್ತ್ ನಿದ್ದೆ ಆತಪ್ಪ. ರಾತ್ರಿ ಮಕಂಡನ್ ಈಗ ಎದ್ದೀನಿ ನೋಡ್ರಿ. ಎಷ್ಟಾಯ್ತಪ್ಪ ಟೈಮು? ಏನಪ್ಪ ಇದಾಗಲೇ ಡೌನ್ ಟೌನ್ ಕ್ಯಾಬ್ ಅವ್ರು ಮೆಸೇಜ್ ಬೇರೆ ಮಾಡೋರೆ ಏನೋ ಬಿಡಿ. 6:57. ಯಪ್ಪ ಇವತ್ತು ಸ್ವಲ್ಪ ಬೇಗನೆ ಎದ್ದೀವಿ ಅನ್ಕೊತೀನಿ. ಬರ್ರಪ್ಪ ಸ್ವಲ್ಪ ಹೋಗಿ ಡ್ರೆಸ್ ಗೀಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ವಾಕ್ ಗೀಕ್ ಹೋಗೋಣ. ಏ ವಾಕಿಂಗ್ ಹೋಗಿದೆ, ಒಳ್ಳೆ ಬಟ್ಟೆ ಇದ್ದಂಗೆ ಆಯ್ತಲ್ಲ, ಮತ್ತು ಇನ್ಯಾಕೆ ಬೇರೆ ಬಟ್ಟೆ? ಇದರಲ್ಲೇ ಹೋಗೋಣ ನಡೀರಿ. ಕೇ ಎದ್ದು ಬಂದ ತಕ್ಷಣ ನೀವು ಅಲ್ಲಿಸ್ತೀರೇನೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಫ್ರಾಂಕ್ಲಿನ್ ಅಂತರೂ ಇದನ್ನು ಮಾತ್ರ ಕುಡಿತಾನೆ. ನಿಮಗೆ ಅಲ್ಲುಜ್ಜಿ ಬಾಯಿ ತೊಳ್ಕೊಳ್ಳೋದು ಹೆಂಗೋ ನಮ್ಮ ಫ್ರಾಂಕ್ಲಿನ್ಗೆ ಈ ವೈನ್ ಕುಡಿಯೋದು ಹಂಗೆ. ಆ್ಯಂಡ್ ಸ್ವಲ್ಪ ಹೊತ್ತು ಕುತ್ಕೊಂಡು ಫ್ರೆಶ್ ಗಾಳಿಲಿ ಈ ಸಿಟಿನ ನೋಡೋಣ. ಲಾಸ್ ಸ್ಯಾಂಟೋಸ್ ಸಿಟಿ. ಹೌದು, ನಾವೆಲ್ಲ ಮಾಡಿದ್ವಿ. ನಮ್ಮ ಚಾಪ್ ಎಲ್ಲಿ ಗುರು? ಚಾಪ್ ಕರ್ಕೊಂಡು ಹೊರಗೆ ಹೋಗಿ ಬರೋಣ ಸ್ವಲ್ಪ, ಸರಿನಾ? ಚಾಪ್ ಕರ್ಕೊಂಡು ಹೊರಗೆ ಹೋಗೋಣ. ಚಾಪ್ ಗುರು ನಿಂದೇನು ಗುರು, ಬರೀ ತಿನ್ನೋದು ಇದು ಮಾಡೋದು ಅಷ್ಟೇನಾ ಕೆಲಸ? ಹುಳಗಿಳ ಎಲ್ಲ ಸಾಕೊಂಡ್ಬಿಟ್ಟಿಯ ಜೊತೆಗೆ ಗುರು? ಬಾ ಗುರು ಹೊರಗೆ ಹೋಗ್ಬರೋಣ, ಬಾ ಹೊರಗೆ ಹೋಗ್ಬರೋಣ. ಬರ್ತೀಯಾ ಬರಲ್ಲ ಈಗ? ಚಾಪ್ ಬಾ ಚಾಪ್. ಸಖತ್ತಾಗಿದ್ದಾನೆ ಚಾಪ್ ಮಾತ್ರ. ಈ ನನ್ನ ಮಗ ಇಲ್ಲಿದ್ದು ಇದು ಮೈಗಳಾಗ್ಬಿಟ್ಟವನೆ, ಅದಕ್ಕೆ ಸ್ವಲ್ಪ ಕರ್ಕೊಂಡು ಹೊರಗಡೆ ಬೇರೆ ಹೋಗ್ಬರೋಣ. ಬನ್ನಿ, ಶೂಸ್ ಗೀಸ್ ಹಾಕೊಂಡು ನಮ್ಮ ಫ್ರಾಂಕ್ಲಿನ್ ಫುಲ್ ರೆಡಿ ಆಗೋನೆ. ಬೈಕಲ್ಲಿ ಕೂತ್ರೆ ಗುರು, ಬೈಕ್ ಎಲ್ಲಿ? ನಮ್ಮ ಬೈಕ್ ಇರಬೇಕಿತ್ತಲ್ಲ. ಓಕೆ ಬೈಕ್ ಇಲ್ಲ, ಬಾ ಚಾಪ್ ಹಾಗೆ ವಾಕ್ ಮಾಡ್ಕೊಂಬರೋಣ. ಹೋಗಿ ಏನೇನೈತೆ ಸಿಟಿಲಿ ಅಂತ ನೋಡ್ಕೊಂಬರೋಣ. ಬಾ ಚಾಪ್ ಸ್ವಲ್ಪ ಹೋಗ್ಬರೋಣ ಡೌನ್ ಸೈಡ್ ಹೋಗಿ. ನೋಡಿ ನಮ್ಮ ಚಾಪ್ ಹೆಂಗೆ ಓಡ್ ಬರ್ತಿದ್ದಾನೆ ಅಂತಂದು. ನಮ್ಮ ಫ್ರಾಂಕ್ಲಿನ್ ಬಾಡಿ ಏನು ಗುರು, ಹಿಂಗೆ ಬೆಳೆಸ್ಬಿಟ್ಟವನೆ. ಸಖತ್ತಾಗಿ ಬೆಳೆಸ್ತಿದ್ದಾನೆ ಫ್ರಾಂಕ್ಲಿನ್ ಬಾಡಿ. ಆ್ಯಂಡ್ ಹಿಂಗೆ ಗುರು ಇದೇ ಕಾರ್ ತಾನೇ ಆವಾಗಲೇ ಹೋಗಿದ್ದು, ಮತ್ತೆ ಯಾಕೆ ಬಂದು ಈ ಕಾರು? ಏನೋಪ್ಪ ಈ GT5 ಏನೇನು ಇಂಪಾಸಿಬಲ್ಲೋ ಎಲ್ಲ ಪಾಸಿಬಲ್ ಆಗುತ್ತೆ ಅಂತ GT5 ಇದು. ಏನು ಗುರು ಬೆಳಿಗ್ಗೆ ಎಷ್ಟಾಗೈತೆ ಟೈಮು? 8:18 ಆಗೈತೆ. ಏನೆಲ್ಲರೂ ಮಲ್ಕಂಡವ್ರೆ ಹೆಂಗೆ? ಇಷ್ಟೊತ್ತಾದರೂ ಇನ್ನೂ ಇದ್ದಿಲ್ಲ ಅಂದರೆ ಏನು ಗುರು ಈ ಲಾಸ್ ಸ್ಯಾಂಟೋಸಲ್ಲಿ ಜನ? ಬಾ ಚಾಪ್ ನೀನು ಓಡ್ ಬರ್ಬೇಕು, ನಿನಗೋಸ್ಕರ ನಾನು ಬಾಡಿ ಬೆಳೆಸ್ತಿದ್ದೀನಿ ಚಾಪ್. ಬಾ ಬಾ ಓಡ್ ಬಾ. ಓಕೆ ಇವ್ನು ಇಲ್ಲಿ ಏನೋ ಹೋಗ್ತಿದ್ದಂಗಿದ್ದಾನೆ. ಓಕೆ ಇಲ್ಲೊಂದು ನಾಯಿ ಐತೆ ಬಾ ಚಾಪ್, ನಿನಗೆ ಯಾವ್ದಾದ್ರು ಒಂದು ನಾಯಿನ ಗರ್ಲ್ ಫ್ರೆಂಡ್ ಮಾಡ್ತೀನಿ. ಪಾಸಿಟಿವ್ ಥಿಂಕಿಂಗ್ ಇರಬೇಕು ಆದರೆ ಈ ರೇಂಜ್. ಬಾ ಇಲ್ಲಿ ಬಾ ಇಲ್ಲಿ ನೋಡಿ, ಇಲ್ಲಿ ನಾಯಿ ಮರಿ ಐತೆ, ಬಾ ಇಲ್ಲಿ ಮಾತಾಡ್ಸ್ಬಾ. ಲೇ ಚಾಪ್ ಪಕ್ಕದಲ್ಲೇ ಐತೆ ನೋಡು, ನನ್ನ ಜೊತೆಗೆ ಬರೋದು ಬಿಡು. ನೋಡಿ ಚಾಪ್ ಇರೋ ಸೈಜ್ ನೋಡಿ, ಆ ಸೈಜ್ ನೋಡಿ. ಸ್ವಲ್ಪ ಕಮ್ಮಿ ತಿನ್ನಲ್ಲಿ ಚಾಪ್, ಬರೀ ಹಿಂಗೆ ತಿನ್ಕೊಂಡಿದ್ಯಾ ನೋಡು. ಸಾಕಲ್ಲ ಚಾಪ್, ಇಲ್ಲಿವರೆಗೂ ಓಡ್ ಬಂದಿದ್ದೀವಿ. ಇವ್ನು ನೋಡಿ ಯಾವುದೋ ಒಳ್ಳೆ ಕಾರಲ್ಲಿ ಹೋಗ್ತಿದ್ದಾನೆ, ಹೋಗ್ತಿದ್ದಾಳೆ ಹೋಗ್ತಿದ್ದಾನೆ ಅಂತಿದ್ದೀನಿ ನಾನು ನೋಡಿ. ಓಕೆ ಇದ್ಯಾವುದೋ ಆಮರ್ ಕಾರ್ ಬಂತಲ್ಲ ಗುರು. ಬಾ ಚಾಪ್ ಈ ಕಡೆ ಬಾ, ಅವ್ನು ಮತ್ತೆ ನಿನ್ನ ಮೇಲೆ ಹೋದ ಅಂದರೆ ಡೆಫಿನೆಟ್ಲಿ ನಿನ್ನ ಕತೆ ಮುಗುತ್ತೆ. ಓಕೆ ಗೈಸ್, ನಾವು ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ ಅನ್ಕೊತೀನಿ, ಸ್ವಲ್ಪ ಮನೆ ಹತ್ರ ಹೋಗಿ ನಿಮಗೆ ಒಂದೇ ಸಲ ಸಿಗ್ತೀನಿ. ಓಕೆ ಪಾ, ಅಂತೂ ಇಂತೂ ಓಡಿ 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 ಇಲ್ಲಿವರೆಗೂ ಬಂದೆ ಗುರು. ಯಾವ್ದು ಗುರು ಕಾರ್ ಇದು? ಬರೀ ಇದೇ ಮಾಡಲ್ಲ ಮನೆ ಮುಂದೆ ಓಡಾಡ್ತೈತೆ. ಬಾ ಚಾಪ್ ಈ ಕಡೆಗೆ ಬಾ, ಇವನೇನು ಬೇಕಂತ ಓಡಾಡ್ತಾವನ ನನಗೆ ಗೊತ್ತಿಲ್ಲ. ಅಗ್ಗ ನೋಡಿ ಗುರು, ನಾನು ಹೋಗ್ಬೇಕಾದ್ರೆ ಗಾಡಿ ಇರಲಿಲ್ಲ, ಆಗಲೇ ಗಾಡಿ ಬಂದೈತೆ. ಎವ್ರಿಥಿಂಗ್ ಈಸ್ ಪಾಸಿಬಲ್, ದಿಸ್ ಈಸ್ GTA. ಚಾಪ್ ಸಾಕು, ನೀನು ಸ್ವಲ್ಪ ಮನೆ ಒಳಗೆ ಹೋಗು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಟಿ ಒಳಗಡೆ ಸ್ವಲ್ಪ ಸುತ್ಕೊಂಬರ್ತೀನಿ. ಬಟ್ಟೆ ಗಿಟ್ಟೆ ತಗೊಂಡೆ, ಯಾಕಂದರೆ ಬಟ್ಟೆ ಶಾಪಿಂಗೇ ಮಾಡಿಲ್ಲ. ನಿಂದು ಸುತ್ಕೊಂಡು ನೋಡಿ, ಇಷ್ಟೊತ್ತು ಹೊರಗೆಲ್ಲ ಕರ್ಕೊಂಡು ಹೋಗಿ ಬಂದೆ. ಇಲ್ಲಿ ಮಾಡೋದು ಹೊರಗೆ ಮಾಡಿಬಿಟ್ರೆ ಇಷ್ಟೊಂದು ಗಲೀಜಾಗೋದು ತಪ್ಪುತ್ತಲ್ವಾ? ನಮ್ಮ ಚಾಪ್ ಕೇಳಲ್ಲ, ಅವ್ನಿಗೆ ಇದೇ ಬೇಕು ಅಂತಾನೆ. ಫೈನಲಿ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಫ್ರಾಂಕ್ಲಿನ್ ಸ್ನಾನ ಬೇರೆ ಆಗೋಯ್ತು ಗುರು. ಇವತ್ತು ಬೇಗ ಬೇಗ ಡ್ರೆಸ್ ಏನು ಮಾಡ್ಕೊಂಡು ಸಿಟಿ ಒಳಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಣ. ಏನಾಯ್ತಪ್ಪ ಔಟ್ಫಿಟ್ಗಳು? ಆಹಾ, ಕಳ್ಳನ ಮಗ ಎಲ್ಗೋ ಹೋಗಿ ಈಗ ಬಂದಾನೆ. ಚಾಪ್ ಬರ್ತೀಯಾ ಹೆಂಗೆ ನನ್ನ ಜೊತೆಗೆ ಬರ್ತೀಯಾ? ಗುರು ಗುರು ಗುರು, ಇವನೇ ಥೂ, ಏನು ಗುರು ಇದು? ಚಾಪ್ ಹೊಟ್ಟೆಗೆ ಅನ್ನ ತಿಂತೀಯ ಏನು ತಿಂತೀಯ? ನಿನ್ನ ಓನರ್ ಮುಂದೆನೇ ಈ ಥರ ಮಾಡೋದು ನ್ಯಾಯನಾ ಗುರು ಇದು? ನೋಡಿ ಅಲ್ಲೆಲ್ಲ ಮಾಡ್ದ, ಇವಾಗ ಇನ್ನೊಂದು ಸೆಟ್ ಇಲ್ಲಿ ಮಾಡ್ತಾವನೆ. ಮನುಷ್ಯನ ಏನು ಗುರು ನೀನು? ಚಾಪ್ ನನಗೇನಾದರೂ ಹೊಡೆಯೋಕೆ ಹಕ್ಕಿದ್ದಿದ್ರೆ ಡೆಫಿನೆಟ್ಲಿ ಹೊಡೆದ್ಬಿಡ್ತಿದ್ದೆ, ಬಟ್ ಈ GT5 ನಿನಗೆ ಹೊಡೆಯೋಕೆ ನನಗೆ ಪವರ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಿನಗೆ ಹೊಡಿಲಿಲ್ಲ ಅಂಗೆ ನಾನು ಮುಚ್ಕೊಂಡು ಹೋಗ್ತಾ ಇದ್ದೀನಿ. ಚಾಪ್ ನೀನು ಇವಾಗ ಬರ್ತೀಯಾ ಇಲ್ಲ ನನಗೆ ಗೊತ್ತಿಲ್ಲ. ಸೊ ನಾನಂತರೂ ಇವಾಗ ಸಿಟಿ ಒಳಗೆ ಹೋಗಿ ಡ್ರೆಸ್ ಎಲ್ಲ ತಗೊಂಬರ್ತೀನಿ. ಕಾರ್ ಒಳಗೆ ಹೋಗ್ಲಾ ಬೈಕ್ ಒಳಗೆ ಹೋಗ್ಲಾ ಅಂತ ಗೊತ್ತಾಗ್ತಿಲ್ಲ ನನಗೆ. ನಾನು ಕೆಲಸ ಮಾಡೋಣ, ಬೈಕಲ್ಲಿ ಹೋಗೋಣ, ತುಂಬ ದಿನ ಆಯಿತು. ಆ್ಯಂಡ್ ನಮ್ಮ ಡಿವಿ ಅಣ್ಣನ ಬೈಕ್ ಕೂಡ ನೋಡಿ ತುಂಬ ದಿನ ಆಯಿತು ಅಂದ್ಕೊತೀನಿ, ಆ ಬೈಕ್ ಕೂಡ ಇಷ್ಟಲ್ಲೇ ತೊಗೊಂಬರ್ತೀನಿ. ಓಹೋಹೋ, ಹೆಲ್ಮೆಟ್ ಎಲ್ಲ ಹಾಕೊಂತವನೆ ಫ್ರಾಂಕ್ಲಿನ್ ರೈಡ್ರು ಗುರು. ಓಕೆ ಗೈಸ್, ನಾವು ಡೈರೆಕ್ಟಾಗಿ ಬಟ್ಟೆ ಶಾಪ್ ಹತ್ರ ಹೋಗಿ ನಿಮಗೆ ಒಂದೇ ಸಲ ಸಿಗ್ತೀನಿ. ಓಕೆ ಹಾಯ್ ಅಂತೆ ಫ್ರಾಂಕ್ಲಿನ್ ಹಿಂಗೆ ಕಾಳ್ತಾವನೆ. ಈ ಡ್ರೆಸ್ಸಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ ನೋಡೋಣ, ಏನೇನು ಔಟ್ಫಿಟ್ಸ್ ಇದಾವ ಏನು ಕತೆ ಅಂತ. ಸೂಪರ್ ಸೂಪರ್ ಫ್ರಾಂಕ್ಲಿನ್, ಸಖತ್ ಶಾಪಿಂಗ್ ಮಾಡ್ಕೊಂಡ. ಸ್ಪೆಕ್ಸ್ ಗೀಟ್ಸ್ ಇಟ್ಟಾರ ಹಿಂಗೆ ಇವರು, ಇದು ಚೆನ್ನಾಗೈತಿ ಇದೊಂಥರ. ಸೊ ಇದನ್ನು ತಾಂಡ್ವಿ ಫೈನಲಿ. ನಮ್ಮ ಫ್ರಾಂಕ್ಲಿನ್ ಲುಕ್ಕೇ ಚೇಂಜ್ ಆಯ್ತಲ್ಲ ಗುರು, ಹೆಂಗಿದ್ದವನು ಹೆಂಗದ ನೋಡಿ. ಇವನೇನು ಸತ್ತೋಗ್ಬಿಟ್ನೆ ಹಿಂಗೆ ಗುರು, ಪಾನ್ ಎಲ್ಲ ಉಗುಳಿದಂಗೆ ಗುರು. ಬೇಗ ಬೇಗ ಗಾಡಿ ಹತ್ಕೊಂಡು ಹೋಗೋಣ, ಹಾಕ್ಬೇಕು ಆಮೇಲೆ. ಪಾನ್ ಉಗುಳಿದಕ್ಕೆ ನಮ್ಮ ಮೇಲೆ ಬಂದುಬಿಟ್ರೆ ಕಷ್ಟ. ಓಕೆ, ಹೆಲ್ಮೆಟ್ ಬೇರೆ ಹಾಕೊಂಡ, ಇವಾಗ ಕರೆಕ್ಟಾಗಿ ಕಾಣ್ತೈತೆ ಹೆಲ್ಮೆಟ್ ಹಾಕೊಂಡ್ರೆ. ನೀವು ಕೂಡ ಅಷ್ಟೇ ಗೈಸ್, ಹೆಲ್ಮೆಟ್ ಹಾಕೊಂಡೇ ಓಡಿಸಿ ಆದಷ್ಟು. ಓ ಮೈ ಗಾಡ್, ವೀಲಿಂಗ್ ಗಿಲಿಂಗ್ ಎಲ್ಲ ಮಾಡ್ಬೋದು. ಇದುವರೆಗೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ವಿಡಿಯೋ ನೋಡ್ತಿದ್ದೀರಾ,
ಗುರು ಏನು ಮಾಡ್ತಿದ್ದೀರಾ? ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತೈತಾ ರೆಡ್ ಕಲರ್ದು, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾನು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ಪಟ್ಟಂಥ ವಿಡಿಯೋ ನೋಡ್ಬೋದು. ನೀವು ಪಟ್ಟಂಥದ್ದಾದ್ರೂ ನೋಡಿ, ಚಟ್ಟಂಥದ್ದಾದ್ರೂ ನೋಡಿ, ಒಟ್ಟಿನಲ್ಲಿ ನೀವು ಲೈಕ್ ಮಾಡಬೇಕಷ್ಟೇ. ನಾನು ಲೈಕ್ ಮಾಡಿದರೆ ಸಖತ್ ಮೋಟಿವೇಶನ್. ಓಕೆ ಓಕೆ, ಇವರೆಲ್ಲ ಹಾಕಿ ಕೊಡೋಗ್ತಾರೆ ನಮ್ಮ ಗನ್ನಲ್ಲಿ ಶೂಟ್. ಓಹೋ, ಏನು ಡ್ರೈವರ್ ಗುರು ಇದು, ಸಖತ್ ಡ್ರೈವರ್ ಹೇಳು, ಬದುಕಿರ್ಬಾರ್ದು ಇಂಥವ್ರು. ನಮ್ಮ ಫ್ರ್ಯಾಂಕ್ಲಿನ್ ಅಂತೂ ಇಂತೂ ಮನೆ ಹತ್ರ ಬಂದಿದ್ದಾಯಿತು ಗುರು, ಓಪನ್ ಮಾಡಬೇಕು. ಅಯ್ಯೋ ಬಿತ್ತು ಗುರು ಹೇಳ್ತು, ಹೆಲ್ಮೆಟ್ ಇತ್ತಲ್ಲ, ಏನೂ ಆಗಿಲ್ಲ. ಓಕೆ, ಹೆಲ್ಮೆಟ್ ಬಿಚ್ಚಾಕಪ್ಪ, ನೀನು ಹೆಲ್ಮೆಟ್ ಹಾಕಿದರೆ ಒಳಗಿರೋ ಲುಕ್ಕೆಲ್ಲ ಹಾಳಾಗ್ಬಿಡುತ್ತೆ. ಬಿಚ್ಚಾಕ ಗುರು. ಓಕೆ, ಓ ಟೋಪಿ ಬಂತು. ಟೋಪಿ ಇಲ್ಲ ಅಂದಿದ್ರೆ ಅವನೊಂಥರ ಬೇರೆ ಥರನೇ ಕಾಣ್ತಿದ್ದ. ಗುರು ಫೈನಲಿ ಚಾಪಿಗೆ ಊಟ ಹಾಕಿದ್ದಾಯಿತು. ಸೊ ಇವತ್ತು ಮಾಡೋಂಥ ಕಾರ್ಯಗಳು ಇನ್ನೇನು ಇಲ್ಲ, ಆರಾಮಾಗಿ ಸ್ವಲ್ಪ ಹೊತ್ತು ಪಾಚ್ಕೊಳ್ಳೋಣ. ಇನ್ನೇನು ರಾತ್ರಿ ಆದ್ಮೇಲೆ ಸ್ವಲ್ಪ ಎದ್ದು ಸ್ವಲ್ಪ ವೈನ್ ಗಿನ್ ಕುಡಿದು ಮತ್ತೆ ಮಲ್ಕೊಂಡ್ರೆ ಆಯಿತು. ಇವತ್ತು ಚಿಕನ್ ಗಿಕನ್ ಎಲ್ಲ ಮಾಡ್ಕೋಬೇಕಿಲ್ಲಿ ನೋಡಿ, ಬಾರ್ಬಿಕ್ಯೂ ಎಲ್ಲ ಐತೆ. ಸೊ ಇದೆಲ್ಲ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಒಂದು ನಿದ್ದೆ ಹೊಡೆಯೋಣ. ಓಕೆ, ಇವ್ನಿಗೆ ಯಾಕಂದರೆ ಇವತ್ತು ಮಾಡೋಕ್ಕೆ ಮಿಷಿನ್ಸ್ ಏನೋ ಬಂದು ಡೈರೆಕ್ಟಾಗಿ ನಾನು ಮಲ್ಕೊತಿದ್ದೀನಿ ಗುರು, ಯಾಕಂದರೆ ಮಲ್ಕೊಂಡು ಒಂದೇ ಸಲ ರಾತ್ರಿ ಎದ್ದೇಳ್ತೀನಿ. ಸೊ ಒಂದೇ ಸಲ ಎದ್ದು ನಿಮ್ಗೆ ಒಂದೇ ಸಲ ಸಿಗ್ತೀನಿ. ಓಕೆ, ನೆಕ್ಸ್ಟ್ ಮಾರ್ನಿಂಗ್. ಅಪ್ಪಾ ಏನು ನಿದ್ದೆ ಗುರು, ಇವತ್ತು ಮಾತ್ರ ಸಖತ್ತಾಗಿ ನಿದ್ದೆ ಆಯಿತು. ಅರೆ, ನನ್ನ ಮುಂದೇನು ಚಾಪ್ ಕಾಣ್ತೈತೆ ಗುರು? ನಾನೇನು ಚಾಪ್ ಹಾಕ್ಬಿಟ್ನೆ ಹೆಂಗೆ ಗುರು? ಫ್ರಾಂಕ್ಲಿನ್ ಕಾಣ್ತಿಲ್ಲ ಗುರು. ಫ್ರಾಂಕ್ಲಿನ್ ಇಲ್ಲೇನು ಮಾಡ್ತಾವನೆ? ನಾನು ಚಾಪ್ ಆಗಿದ್ದೀನಿ ಇವಾಗ. ಇದೆಂಗೆ ಸಾಧ್ಯ ಗುರು? ಹೊಸ ಟ್ವಿಸ್ಟು, GDFI ಈ ಥರ ಎಲ್ಲ ಆಗುತ್ತಾ ಟ್ವಿಸ್ಟು ಗುರು? ಸಡನ್ನಾಗಿ ಏನಾಯ್ತೋ ಗೊತ್ತಿಲ್ಲ, ಮತ್ತೆ ನಾನು ಫ್ರಾಂಕ್ಲಿನಿಗೆ ಸ್ವಿಚ್ ಆದೆ. ಸೊ ಈ GDFI ಯಾಕೆ ಹಿಂಗೆಲ್ಲ ಆಗ್ತೈತಲ್ಲ, ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಏನು ಮಾಡ್ಬೇಕಂತ. ಸೊ ಇವ್ನು ನೋಡಿದರೆ ಇಲ್ಲಿ ಸ್ವಿಚ್ ಆಗ್ತೈತೆ, ನೋಡಿದರೆ ಸಡನ್ನಾಗಿ ಚಾಪಿಗೆ ಸ್ವಿಚ್ ಆಗ್ತೈತೆ, ಏನು ಮಾಡ್ಬೇಕಂತಂದ್ರೆ ಗೊತ್ತಾಗ್ತಿಲ್ಲ ಗುರು. ಇಲ್ಲಿ ಯಾಕೋ ಇರೋದು ಬೇಡ ಅನ್ನಿಸ್ತೈತೆ, ಇಲ್ಲಿಂದ ಬೇಗ ಓಡ್ಬಿಡೋಣ ಬನ್ನಿ. ಯಾಕೆ ಬೇಕಪ್ಪ ಆಮೇಲೆ ಮತ್ತೆ ಸಡನ್ನಾಗಿ ಇಲ್ಲಿಗೆ ಬಂದೆ? ರೇ, ಏನು ನಡೀತೈತೆ ಗುರು ಇಲ್ಲಿ, ನನಗೆ ಸ್ವಲ್ಪನೂ ಅರ್ಥ ಆಗ್ತಾಯಿಲ್ಲ. ನಮ್ಮ ಚಾಪ್ ಇಲ್ಲಿ KG ಮಾಡ್ತಿದ್ದ. ಓ, ಇವಾಗ ಮಾಡಿಲ್ಲ ಅನ್ಕೊತೀನಿ. ಆ್ಯಂಡ್ ನೋಡಿ ಚಾಪದ್ದು ಎಷ್ಟು ಸಣ್ಣ ಮನೆ ಐತಂತ. ಇದರೊಳಗೆ ಫ್ರಾಂಕ್ಲಿನ್ ನಮ್ಮನ್ನು ಇಲ್ಬಿಟ್ಟಾನೆ ನೋಡಿ. ಈ ಸೈಜೇ ಆಗಲ್ಲ ಪಾಪ ಚಾಪ್ಗೆ, ಇದರಲ್ಲಿ ಒದ್ದಾಡಬೇಕು. ಆ್ಯಂಡ್ ಕೆಳಗಡೆ ನೋಡಿ, ಯಪ್ಪ ಏನು ಗುರು ಚಾಪ್ ಇಷ್ಟು ಗಲೀಜು ಮಾಡ್ಕೊಂಡಿದ್ದಾನೆ. ಓಕೆ, ಕಾರ್ ಹತ್ತಕ್ಕಾಗ್ತಿಲ್ಲ. ಸೊ ಡೈರೆಕ್ಟ್ ಸಿಟಿ ಒಳಗೆ ಎಂಟ್ರಿ ಕೊಡ್ತೀನಿ. ಸಿಟಿ ಒಳಗೆ ಎಂಟ್ರಿ ಕೊಟ್ಟಮೇಲೆ ಯಾವ ಥರ ನೋಡ್ತಾರೆ, ಏನೇನು ಮಾಡ್ಬೋದು ಅಂತ ನೋಡೋಣ, ಬನ್ನಿ. ಗುರು ಏನು ಮಿಸ್ಗೆ ಆಡ್ತಿಲ್ಲ, ನಾವು ಬಂದರೆ ರೆಸ್ಪೆಕ್ಟೇ ಅಲ್ಲ. ಹಾಂ, ರೆಸ್ಪೆಕ್ಟೇ ಅಲ್ಲ. ಹಾಂ, ರೆಸ್ಪೆಕ್ಟೇ ಅಲ್ಲ. ಸರಿಯಾಗಿ ಕಚ್ಚಿದೀನಿ ನೋಡಿ, ಮೂರ್ಛೆ ತಬ್ಬಿದ್ಬಿಟ್ಟವಳೆ. ಏನು ಗುರು ಮೇಕಪ್ಪು, 10 KG ಹಾಕೋ ಮುಂದಳು ಫುಲ್ಲು ಗುರು. ಇದು ಬೇಕಾಗಿರೋದು ಆ್ಯಕ್ಚುಲಿ. ನಮ್ಮ ಚಾಪ್ ನೋಡಿ ಇದ್ಕೊಂಡು ಓಡೋಗ್ತಾರೆ ನೋಡಿ, ಯಾರು ಏನೂ ಮಾಡೋಕ್ಕಾಗಲ್ಲ ನಮ್ಮನ್ನು. ಸಾಕ್ಬಿಡು ಚಾಪ್, ಸಾಕು. ಇವ್ ನೋಡಿ ಎದ್ಕೊಂಡು ಹೋದ, ಬ್ಯಾಕಿಗೆ ಕೈ ಹಾಕೊಳ್ತೀನಿ. ಓಕೆ, ಕಾರ್ ಒಂದು ಹತ್ತಂಗಿದ್ರೆ ಇನ್ನೂ ಸಖತ್ತಾಗಿರೋ ಗುರು. ವಾಟ್ ದ ಹೆಲ್, ಕಾರ್ ಹತ್ತಿದ್ವಿ. ಗುರು ಏನೇನೋ ನಡೀತೈತಲ್ಲ ಗುರು GDFI, ಬಟ್ ಕಾರ್ ಹತ್ತಿದ್ವಿ, ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ. ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಕಾರೇ ಹತ್ಬಿಟ್ನಲ್ಲ ಗುರು ಚಾಪು, ಕೈ ಕಾಲೆಲ್ಲ ಟ್ವಿಸ್ಟ್ ಆಗಿ ಕಾಲು ಹತ್ತೋದಾಗ ಹತ್ಬಿಟ್ಟು. ಚಾಪ್ ಕ್ಯಾರೆಕ್ಟರ್ ಮಾತ್ರ ಸೈಕ್ ಆಗಿದೆ ಗುರು ನಿಜವಾಗ್ಲು ನೋಡಿ, ಹೆಂಗೆ ಕಾಣ್ತೈತೆ ಅಂತ ಚಾಪ್ ಓಡ್ತಿದ್ರೆ ತುಂಬ ಸಖತ್ತಾಗಿ ಓಡ್ತಾ. ಓಕೆ, ನಮ್ಮ ಚಾಪ್ ಕ್ಯಾರೆಕ್ಟ್ರಲ್ಲಿ ಸ್ವಲ್ಪ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಗುರು. ಫೈನಲಿ ಚಾಪ್ ಮಾತಾಡ್ಸಿದ್ದಕ್ಕೆ ಬಂದೇ ಬಿಡ್ತು ಗುರು ನಾಯಿ, ಇಲ್ಲೋಡಿ. ಫೈನಲಿ ಚಾಪಿಗೆ ಒಂದು ಫ್ರೆಂಡ್ ಸಿಕ್ತು. ಇಲ್ಲಿ ಹೇಳ್ಬೇಕಂದ್ರೆ ನಮ್ಮ ಫ್ರಾಂಕ್ಲಿನ್ ಚಾಪ್ನ ಹೊರಗೆ ಬಿಡ್ತಿರ್ಲಿಲ್ಲ, ನಾವೇ ಇವಾಗ ಚಾಪ್ ಕ್ಯಾರೆಕ್ಟರ್ ಬಂದು ಆಟಾಡ್ತಾ ಇರೋದು ಸಖತ್ತಾಗಿದೆ. 75 years later ಫೈನಲಿ ನಮ್ಮ ಚಾಪ್ಗೆ ಇಷ್ಟೊಂದು ನಾಯಿ ಮರಿಗಳು ಫ್ರೆಂಡ್ಸ್ ಆಗಿಬಿಟ್ಟವ್ರೆ ನೋಡಿ ಇಲ್ಲಿ ಹಿಂದ್ಗಡೆ. ಆ್ಯಂಡ್ ನಾಯಿ ಮರಿಗಳ ಜೊತೆಗೆ ಒಂದು ನರಿ ಕೂಡ ಫ್ರೆಂಡ್ ಆಗೈತೆ. ಇದರಲ್ಲಿ ನಮಗೆ ಗೊತ್ತಾಗಿದ್ದೇನೆಂದರೆ, ಈ ಪ್ರಾಣಿಗಳು ಆ ಜಾತಿ ನೋಡಿ ಫ್ರೆಂಡ್ಶಿಪ್ ಮಾಡಲ್ಲ ಗುರು, ಒಟ್ಟಲ್ಲಿ ಫ್ರೆಂಡ್ಸ್ ಆಗಬೇಕಂದ್ರೆ ಆಗಿಬಿಡ್ತಾರೆ ನೋಡಿ. ಇಲ್ಲಿ ಈ ನಾಯಿ ಮರಿ ಹೆಂಗೈತೆ ನೋಡಿ, ಒಳ್ಳೆ ಇಷ್ಟಿಷ್ಟು ಕೂರ್ಲು ತೆಗೆದು ಇಷ್ಟಿಷ್ಟು ಬಿಟ್ಟಂಗೆ ಐತೆ. ನಾಯಿ ಮರಿಲಿ ಕೂಡ ಈ ಥರ ಡಿಸೈನಾ? ಯಪ್ಪ ಸ್ವಾಮಿ, ಇದು ರೋಡ್ರಿವರು, ಇದು ಯಾವ್ದಪ್ಪ, ಇದು ಪಗ್ನಾಯಿ ಅನ್ಕೊತೀನಿ. ಯಾವ್ದಾದ ನನಗೆ ನಾಯಿ ಮರಿದು ಅಷ್ಟೊಂದು ಗೊತ್ತಿಲ್ಲ. ಫೈನಲಿ ಇಷ್ಟೊಂದು ನಾಯಿ ಮರಿಗಳು ಫ್ರೆಂಡ್ಸ್ ಆಗಿದ್ದಾರೆ ಚಾಪ್ಗೆ. ಓಕೆ ಗುರು, ನಾವಿನ್ನೂ ಎಷ್ಟೊತ್ತು ಈ ಕ್ಯಾರೆಕ್ಟ್ರಲ್ಲಿ ಇರ್ತೀವೋ ಗೊತ್ತಿಲ್ಲ. ಬನ್ನಿ ಲಾಸ್ ಸ್ಯಾಂಟೋಸ್ನ ಸುತ್ತಾನ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ನಾಯಿ ಮರಿಗಳು ಆವಳಿ, ಎಲ್ಲರೂ ಗಾಬರಿ ಆಗಿರ್ತಾರೆ ನಮ್ಮ ಲಾಸ್ ಸ್ಯಾಂಟೋಸಲ್ಲಿ, ಇಷ್ಟೊಂದು ನಾಯಿ ಮರಿಗಳು ಹೆಂಗೆ ಬಂದ್ವು ಅಂತಂದು. ಮುಂದೆ ಇಂಥ ಸುಂದರವಾದ ನಾಯಿ ಬಂದರೂ ಕೂಡ ಆ ಹೂ ಅಂತಿಲ್ಲ ನೋಡೋಣ. ಆ 4 ಮರಿಗಳು ಬರ್ತಿದ್ದಾವೆ, ಏನು ಮಾಡ್ತಾವೆ ಅಂತ. ಇಲ್ಲಿ ಬಾಲ ಇಳಿಸ್ಕೊಂಬರ್ತೈತೆ ರೋಡ್ರಿವರ್ ಈ ಕಡೆ ನೋಡಿ, ಬಂತು ನೋಡಿ ಈ ಕಡೆಗೆ. ಓ, ಕುತ್ಕೊಂತಲ್ಲೇ ಕುತ್ಕೊಳ್ಳಿಲ್ಲ, ನಿಂತ್ಕೊಂತು. ಈ ನಾಯಿ ಮರಿ ಸಖತ್ ಕ್ಯೂಟ್ ಐತಲ್ಲ, ಚಿಂದಿಯಾಗಿದೆ ಇದು ಮಾತ್ರ. ಓಕೆ, ಇನ್ನೂ ಏನೇನು ಮಾಡ್ಬೋದು ಅಂತಂದೇ ಗೊತ್ತಾಗ್ತಿಲ್ಲ ನನಗೆ. ಫೋನಾಗೆ ಮನೆಗೆ ಹೋದ್ಮೇಲೆ ಮಾತಾಡು, ರೋಡ್ನಲ್ಲೂ ಫೋನಲ್ಲಿ ಮಾತಾಡೋಂಥದ್ದು ಏನಿದೆ ನಿಮಗೆ? ಹಾಂ, ಬರ್ರೋ ಬೇಗ ಬರ್ರೋ ಗುರು. ಅವಾಗ್ಲಿಂದ ಸುತ್ತಾಡಿ ಸಾಕಾಗೋಯ್ತು ಯಪ್ಪ. ಇದೇ ಕ್ಯಾರೆಕ್ಟ್ರಲ್ಲಿ ಇದ್ಬಿಟ್ರೆ ನಿಜವಾಗ್ಲೂ ತುಂಬ ಅನೋಯಿಂಗ್ ಆಗುತ್ತೆ, ಯಾಕಂದರೆ ಜಾಸ್ತಿ ಸ್ಪೀಡಾಗಿ ಓಡೋಕ್ಕಾಗಲ್ಲ ಇಲ್ಲಿ.
ಪಕ್ಕದಲ್ಲಿ ನನ್ನ ಮಗ ಕೆಳಗಿಳಿಸಿರುವ ನೋಡೋಣ. ಗುರು ಗುರು, ಇದು ಇಳಿಸೋದೆ ಕಾಮಿಡಿ ಗುರು, ವಿಚಿತ್ರ. ಓಕೆ, ಈಗ ನಾವು ಬೇಗ ನಮ್ಮ ಕ್ಯಾರೆಕ್ಟರ್ ಹುಡ್ಕೋಬೇಕು. ಓಕೆ, ಇಲ್ಲಿ ಏನು ಮಾಡ್ತಿದ್ದಾರೆ? ಗುರು ಫ್ರಾಂಕ್ಲಿನ್ ಇದ್ದಾನೆ ಇಲ್ಲಿ. ಗುರು ಯಾವುದೋ ಕಾರ್ನ ತಳ್ತಿದ್ದಾನೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ನಮ್ಮ ಫ್ರಾಂಕ್ಲಿನ ಪರಿಚಯ ಮಾಡ್ತೀವಿ, ನಮ್ಮ ಮನೆ ಓನರ್ನ. ಗುರು ಫ್ರಾಂಕ್ಲಿನ್ ಇಲ್ಲಿ ನಿಂತವನೇ, ನಾನು ನೋಡಿದ್ರು ಕೂಡ ಏನು ಮಾಡ್ತಿಲ್ಲ. ಗುರು ಸಾಕ್ಬಿಡು ಗುರು, ಏನು ಹಂಗೆ ಒಪ್ತಿದ್ಯಾ ಗುರು ಫ್ರಾಂಕ್ಲಿನ್? ಓ, ಫೈನಲಿ ಫ್ರಾಂಕ್ಲಿನ್ ಮಾತಾಡಿಸೋನೆ ಗುರು. ಗುರು ಫೈನಲಿ ನಾವು ಮತ್ತೆ ಫ್ರಾಂಕ್ಲಿನ್ ಕ್ಯಾರೆಕ್ಟರ್ ಬಂದ್ವಿ. ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಎಷ್ಟು ನಾಯಿಗಳಿದ್ದಾವೆ ನೋಡಿ, ಎಲ್ಲ ಚಾಪ್ ಹಿಂದ್ಗಡೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಜೊತೆಗೆ ಒಂದು ನರಿ ಕೂಡ ಇದ್ದಂಗೆ ಐತೆ ಗುರು, ಇದು ಕಡ್ದಿದೈತೆ ಗುರು ನಮ್ಮನ್ನ ನೋಡಿ ಹೆಂಗೈತೆ ಅಂತ. ಆ್ಯಂಡ್ ಈ ನಾಯಿ ಮರಿ ಮಾತ್ರ ಸಖತ್ ಕ್ಯೂಟ್ ಆಗಿತ್ತು. ಗೈಸ್, ಈ ವಿಡಿಯೋ ನಿಮ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ. ಆ್ಯಂಟಿಲ್ ದೆನ್, ಬಾಯ್ ಬಾಯ್ ಬಾ ಚಾಪ್, ಹೋಗೋಣ.